ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಭೂತಾರಾಧನೆ ಡ್ಯಾನ್ಸು ನಿನ್ನೆ ಟೆಲಿಕಾಸ್ಟ್ ಆಗಿತ್ತು ಆ್ಯಕ್ಚುಲಿ ನಮಗೂ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ ನಮಗೂ ಅದು ಡ್ಯಾನ್ಸ್ ಮಾಡಾದಮೇಲೆ ಅದರಿಂದ ಇಷ್ಟು ಪ್ರಾಬ್ಲಮ್ ಆಗುತ್ತೆ ಈ ಥರ ಎಲ್ಲರಿಗೂ ಬೇಜಾರಾಗುತ್ತೆ ಅನ್ನೋ ವಿಚಾರನೂ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಆ್ಯಕ್ಚುಲಿ ತಿಳ್ಕೊಂಡಾದ್ಮೇಲೆ ನಮಗೂ ಅನಿಸಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಸಹ ದೈವಭಕ್ತನೇ ನಾವು ನಮ್ಮ ಮನೆಯಲ್ಲಿ ದೇವರುಗಳನ್ನ ಪೂಜಿಸ್ತೀವಿ ನಾವು ಯಾರಿಗೂ ಬೇಜಾರಾಗಬೇಕು ಇದನ್ನ ಅಪಹಾಸ್ಯ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಯಾವುದೇ ಕಾರಣಕ್ಕೂ ಅದನ್ನು ನಾನು ಮಾಡಿಲ್ಲ ನನಗೂ ತಿಳಿದೇನೆ ಆಗಿರುವಂಥ ತಪ್ಪಿದು ದಯವಿಟ್ಟು ಕ್ಷಮಿಸ್ಬಿಡಿ ಮತ್ತೆ ಈ ಥರ ಯಾವುದೇ ರೀತಿ ತಪ್ಪಾಗದೇ ಇರೋ ಥರ ನಾನು ನೋಡ್ಕೊತೀನಿ ಯಾಕೆ ಅಂತಂದರೆ ನಮಗೂ ಗೊತ್ತಿಲ್ಲದೆ ಆಗಿರೋಂಥ ತಪ್ಪು ನಾವು ಅದನ್ನು ಅಪಹಾಸ್ಯ ಮಾಡೋದಕ್ಕೋಸ್ಕರ ಸತ್ಯವಾಗ್ಲೂ ನಾವು ಮಾಡಿಲ್ಲ ದೈವ ಆರಾಧನೆ ಅಂತಂದಾಗ ಮಹೇಶ್ವರ ಈ ಕಡೆ ಚಾಮರಾಜನಗರದಿಂದ ಮಹೇಶ್ವರ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಬೇರೆ ದೇವರುಗಳ ಆರಾಧನೆ ಮಾಡ್ತಾ ಇದ್ದಾರೆ ಅಂದಾಗ ತುಳುನಾಡಲ್ಲಿ ಯಕ್ಷಗಾನ ಆ ಕಡೆ ಸೈಡ್ ಮಾಡ್ತಾ ಇದ್ದಾರೆ ಅಂದಾಗ ನಮಗೆ ಸಿಕ್ಕಿದ್ದೊಂದು ಅದು ಅದು ನಾವು ಕೊರಗಜ್ಜ ಅಂತ ಅಂತೂ ಸತ್ಯವಾಗ್ಲೂ ಅದನ್ನ ಆ ಥರ ಮೆನ್ಷನ್ ಮಾಡಿ ನಾವು ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಾನು ಸಹ ಉಪವಾಸ ಎಲ್ಲ ಇದ್ದು ದೇವರ ಆರಾಧನೆ ಮಾಡಿಕೊಂಡು ನಾನ್ ವೆಜ್ ಬಿಟ್ಟು ಉಪವಾಸ ಎರಡು ಮೂರು ಉಪವಾಸ ಇತ್ತು ಭಕ್ತಿಯಿಂದನೇ ನಾನು ಸಹ ಮಾಡಿರೋದು ಬಟ್ ಅದು ಈ ತಪ್ಪಾಗಿ ಪ್ರೊಡ್ಯೂಸ್ ಆಗಿದೆ ಆಚೆ ಕಡೆಗೆ ಅಂತ ಗೊತ್ತಾದ್ಮೇಲೆ ಸಖತ್ ನನಗೂ ಬೇಜಾರಾಗಿದೆ ದಯವಿಟ್ಟು ಈ ಥರ ಮತ್ತೆ ಯಾವುದೇ ರೀತಿ ತಪ್ಪಾಗಲ್ಲ ಇದರಲ್ಲಿ ಯಾರ್ದು ಸಹ ಅಂದರೆ ನಮ್ಮಿಂದನೇ ಆಗಿರೋಂಥ ತಪ್ಪು ಅವರು ಮಾಡಿಸಿತ್ತು ಇವ್ರು ಮಾಡಿಸಿತ್ತು ಇವರಿಂದ ಅದು ತಪ್ಪಾಗಿದೆ ಅನ್ನೋ ಉದ್ದೇಶ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ನಾನು ಯಾವತ್ತೂ ಅದು ನಮ್ಮ ಈ ಥರ ಮಂಗಳೂರವ್ರಿಗೆ ಅಥವಾ ಬೆಂಗಳೂರವರು ಈ ಥರ ಅಂತ ಅಂದ್ಕೊಂಡಿಲ್ಲ ಯಾಕೆಂದರೆ ನಮ್ಮನ್ನು ಟಿ ವಿಲಿ ನೋಡಿ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಇಷ್ಟಪಡ್ತಾ ಇದ್ದೀರ ನಿಮಗೆ ನಾನು ಏನೋ ನಿಮಗೆ ಅಪಹಾಸ್ಯ ಮಾಡಬೇಕು ಹೊರಗದ್ದ ದೇವರಿಗೆ ಅಪಹಾಸ್ಯ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಯಾವತ್ತೂ ನಾನು ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಏನೇ ತಪ್ಪಾಗಿದ್ದು ದಯವಿಟ್ಟು ನನ್ನನ್ನು ತಿಳಿಸ್ಬಿಡಿ ಮತ್ತೆ ಈ ಥರ ತಪ್ಪಾಗದಿರೋ ಥರ ಸಾರು ಸರಿ